ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಕಾಂಗ್ರೆಸ್ನಲ್ಲಿ ಎಲ್ಲ ಟಿಕೆಟ್ ಫೈನಲ್ ಬೆನ್ನಲ್ಲೇ ಈಗ ದೊಡ್ಡದೊಂದು ಆಘಾತ. ಆರಂಭಿಕ ಹಂತದಲ್ಲಿ ಸಿದ್ದರಾಮಯ್ಯನವರು ಹಾಗೂ ಹೀಗೂ ಪಟ್ಟು ಹಿಡಿದು ಕೆಲವು ಕ್ಷೇತ್ರಗಳಲ್ಲಿ ತಾನಂದುಕೊಂಡಂತೆ ಸಾಧಿಸಿದ್ದಾರೆ. ಡಿ ಕೆ ಮತ್ತು ಸಿದ್ದರಾಮಯ್ಯ ಬಣಗಳ ಜಟಾಪಟಿ ಟಿಕೆಟ್ ವಿಚಾರದಲ್ಲೂ ಮುಂದುವರೆದಿದ್ದು ಗೊತ್ತು ನಮಗೆ. ಇದ್ರ ಬೆನ್ನಲ್ಲೇ ಈಗ ಭಾವಿ ಸೀನಿಯರ್ ಮಿನಿಸ್ಟರ್ ತಲೆದಂಡ ಫಿಕ್ಸ ಅನ್ನುವಂಥದ್ದೊಂದು ಬೆಳವಣಿಗೆ, ಮತ್ತು ಇದು ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ದೊಡ್ಡ ತಿರುವನ್ನೂ ತಂದಿಡಬಹುದು. ಏನು ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಟಿಕೆಟ್ ಫೈನಲ್ ಆಗಿರೋದ್ರಿಂದ ಯಾರೂ ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಹೈಕಮಾಂಡ್ ನಿರ್ಧಾರವನ್ನು ಮುದ್ರೆ ಒತ್ತಿರೋದ್ರಿಂದ ಒಪ್ಕೊಳ್ಳೇಬೇಕು. ಆದರೆ ಇದರ ನಡುವೆಯೂ, ಹೈಕಮಾಂಡ್ ಕೊಟ್ಟಂಥ ಎಚ್ಚರಿಕೆಯ ನಡುವೆಯೂ ಕೂಡ ಸಿಡಿದೆದ್ದಿದ್ದಾರೆ ಮಂತ್ರಿ, ಸೆಡ್ ಹೊಡೆದಿದ್ದಾರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ. ಹೈಕಮಾಂಡ್ ನಿರ್ಧಾರಕ್ಕೇನೆ ಮೊನ್ನೆ ಅಷ್ಟೇ ಕಟ್ಟ ಕಡೆಯದಾಗಿ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಕೋಲಾರ ಗೌತಮ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು. ಆದರೆ ಈ ನಿರ್ಧಾರಕ್ಕೆ ಮುನಿಯಪ್ಪ ಬಣ ಮನಸ್ಸು ಕೊಡ್ತು. ಗೊತ್ತು ಅಲ್ಲಿ ಏನಾಗುತ್ತೆ, ಯಾರಿಗೆ ಕೊಟ್ಟರೂ ಏನಾಗುತ್ತೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಿದ್ದರಿಂದಾನೆ ಎಂ ಸಿ ಸುಧಾಕರ್, ಮುನಿಯಪ್ಪ ಇಬ್ಬರೂ ಕೂಡ ಅಲ್ಲಿ ಸೋಲಾದರೆ ತಲೆ ಕೊಡಬೇಕಾಗತ್ತೆ, ಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕಾಗತ್ತೆ ಅಭ್ಯರ್ಥಿ ಸೋಲಾದರೆ ಅಂತ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟು ಕಟ್ಟುನಿಟ್ಟಿನ ಒಂದು ನಿಯಮವನ್ನು ಹಾಕಿಬಿಟ್ಟಿದೆ ಹೈಕಮಾಂಡ್. ಕೋಲಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಸುರೇಶ್ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ, ಅದರ ಜೊತೆಗೆ ಅಲ್ಲಿರುವಂಥ ಇಬ್ಬರು ಮಿನಿಸ್ಟರ್ಸ್ ಇದರ ಹೊಣೆ, ಸೋಲು ಗೆಲುವಿನ ಹೊಣೆಯನ್ನು ನೀವೇ ಹೊರಬೇಕಾಗತ್ತೆ. ಗ್ಯಾರಂಟಿ ಕುರ್ಚಿ ಕಳ್ಕೊಳ್ಳೋದು ಗ್ಯಾರಂಟಿ, ಹೆಚ್ಚು ಕಡಿಮೆ ಆದರೆ ಅಂತ. ಇಷ್ಟೆಲ್ಲ ಆದಮೇಲೂ ಕೂಡ ಮಹತ್ವದ ಬೆಳವಣಿಗೆ ನೋಡಿ, ಸಿದ್ದರಾಮಯ್ಯನವರು ಯಾಕೆ ಹಠಕ್ಕೆ ಬಿದ್ದಿರಬಹುದು ಅಂದರೆ ಒಂದು ಪ್ರಮುಖ ಕಾರಣ ಕಾಣುತ್ತೆ. ಮುನಿಯಪ್ಪನವ್ರಿಗೆ ಯಾಕೆ ಕೊಡಬೇಕು, ಅವ್ರು ಹೇಳಿದವ್ರಿಗೆ ಅವ್ರ ಕುಟುಂಬಸ್ಥರಿಗೆ ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಹೇಳೋದಕ್ಕೆ ರಮೇಶ್ ಕುಮಾರ್ ಬಣ ಎಷ್ಟು ದಿನ ಒಂದು ಹಂತಕ್ಕೆ ಮುನಿಯಪ್ಪನವರು ಸಿದ್ದರಾಮಯ್ಯನವ್ರ ಜೊತೆ ಸಾಫ್ಟ್ ಆಗಿದ್ರಲ್ಲ, ದಲಿತ ಸಿ ಎಂ ಕೂಗು ಜಾರಕಿಹೊಳಿ ಜೊತೆಗಿನ ಮೀಟಿಂಗು, ಪರಮೇಶ್ವರ್ ಇನ್ನಿತರ ನಾಯಕರೆಲ್ಲ ಒಗ್ಗೂಡಿದ್ದನ್ನು ನೋಡ್ತಿದ್ವಿ. ಆದರೆ ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಹೇಳಿದ್ದನ್ನು ಸಿದ್ದರಾಮಯ್ಯನವರು ಯಾಕೆ ಒಪ್ಪಿಕೊಂಡ್ರು ಅಂದರೆ ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ಹಿಂದೆ 23 ಚುನಾವಣೆಯಲ್ಲಿ ಕೋಲಾರ ಘೋಷಣೆ ಮಾಡಿ ಆಮೇಲೆ ಮತ್ತೆ ಯೂಟರ್ನ್ ತಗೊಂಡು ಮಗನ ಕ್ಷೇತ್ರವನ್ನು ಕಿತ್ತುಕೊಳ್ಳೋ ಸನ್ನಿವೇಶ ತಂದಿಟ್ಟವ್ರು ಯಾರು ನಿಮಗೆ? ಮುನಿಯಪ್ಪ ಬಣದ ಆ ಹಠದಿಂದಾಗ ತಾನೇ ನಿಮಗೆ ದೊಡ್ಡ ಮುಜುಗರ ಆಯಿತು. ವರುಣಾ ಕ್ಷೇತ್ರ ಯತೀಂದ್ರ ಅವ್ರು ಕಳ್ಕೊಳ್ಳೋ ಥರ ಆಯಿತು. ಇಷ್ಟೆಲ್ಲ ಸಮಸ್ಯೆ ಆಗಿರೋ ಸಿದ್ದರಾಮಯ್ಯನವ್ರಿಗೆ ಮುನಿಯಪ್ಪನವ್ರ ಪರ ತಗೊಳ್ಳೋದು ಯಾಕೆ ಬೇಕು, ಅವ್ರ ಕುಟುಂಬಕ್ಕೆ ಯಾಕೆ ಕೊಡಿಸ್ತೀರಿ ನೀವು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಯಿತು ಟೀಮ್. ಅದರ ಎಫೆಕ್ಟ್ ಕೊನೆಗೂ ಮುನಿಯಪ್ಪನವರ ಕುಟುಂಬಕ್ಕೆ ಟಿಕೆಟ್ ಸಿಗದಂತಾಯಿತು. ಸಿದ್ದರಾಮಯ್ಯನವ್ರ ಮೇಲೆ ಅಲ್ವಾ ಮುನಿಸ್ಕೊಂಡಿರೋದು. ಚಿಕ್ಕಬಳ್ಳಾಪುರದಲ್ಲಾದರೆ ಶಾಸಕರ ಮಾತು ಕೇಳಲ್ಲ ನೀವು ಟಿಕೆಟ್ ಕೊಡೋದಕ್ಕೆ, ಕೋಲಾರದಲ್ಲಾದರೆ ಶಾಸಕರ ಮಾತು ಕೇಳಿ ಟಿಕೆಟ್ ಕೊಡ್ತೀರಿ, ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯ ಸಿದ್ದರಾಮಯ್ಯನವ್ರೆ ಅಂತ ಮೊನ್ನೆ ಅಷ್ಟೇ ಕುಡುಕಿದ್ರು. ಸೊ ಸಿದ್ದರಾಮಯ್ಯನವರೇ ನನಗೆ ತಪ್ಪಿಸಿದ್ದು ಅನ್ನೋ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುನಿಯಪ್ಪನವರು ಸೆಡ್ ಹೊಡೆದ್ರಲ್ವ. ಈಗ ಮಂತ್ರಿಗಿರಿ ಕಳ್ಕೊಳ್ಳೋ ಎಚ್ಚರಿಕೆ ಕೊಟ್ಟ ಮೇಲೂ ಅಚ್ಚರಿಯ ನಡೆಯನ್ನು ಅನುಸರಿಸ್ತಿದ್ದಾರೆ, ಕೊನೆಗೂ ಕೈ ಕೊಟ್ಟಿದ್ದಾರೆ ಮುನಿಯಪ್ಪನವರು. ನಾನು ಕೋಲಾರದ ಹೊಣೆ ಹೊರಕ್ಕೆ ಆಗಲ್ಲ ಅಂತ ನೇರವಾಗಿ ಹೇಳುವ ಮೂಲಕ ಇಂಟ್ರೆಸ್ಟಿಂಗ್ ಅಂದರೆ ಕೋಲಾರದಲ್ಲಿ ಪತ್ತೇನೆ ಇಲ್ಲ ಮುನಿಯಪ್ಪನವರು, ಕೋಲಾರದಲ್ಲಿ ಕಾಣಿಸ್ಕೊಳ್ತಿಲ್ಲ, ಪ್ರಚಾರ ಮಾಡೋದಿರಲಿ ಸುಮ್ಮನಿರೋದಕ್ಕೂ ರೆಡಿ ಇಲ್ಲ, ಆ ಕಡೆ ತಲೆನೇ ಹಾಕ್ತಿಲ್ಲ ಮುನಿಯಪ್ಪನವರು. ಭೈರತಿ ಸುರೇಶ್ ಉಸ್ತುವಾರಿ ಇದೆಯಲ್ಲ, ಜವಾಬ್ದಾರಿ ಇದೆ, ದೊಡ್ಡ ಲೀಡಲ್ಲಿ ಗೆಲ್ಲಿಸದೇ ಇದ್ರೆ ಉಸ್ತುವಾರಿಗಳ ತಲೆದಂಡ ಅಂತ ಎಚ್ಚರಿಕೆ ಕೊಟ್ಟಾಗಿದೆ ಈಗ. ಸೊ ಭೈರತಿ ಸುರೇಶ್ ಅವರು ಎಷ್ಟು ಟೆನ್ಷನ್ ಆಗಿದ್ದಾರೆ ಅಂದರೆ ಸಿದ್ದರಾಮಯ್ಯನವರನ್ನು ಕೇಳ್ಕೊಳ್ತಿದ್ದಾರೆ, ನೀವೇ ಏನಾದರೂ ಮಾಡಿ ನಾಳೆ ನನಗೆ ಸಮಸ್ಯೆ ಆಗುತ್ತೆ ಅನ್ನುವ ಆತಂಕ ಅವ್ರಿಗೆ. ಮುನಿಯಪ್ಪನವ್ರು ಏನು ಹೇಳ್ತಿದ್ದಾರೆ, ನನಗೆ ಗ್ರಾಮಾಂತರ ಜವಾಬ್ದಾರಿ ಕೊಟ್ಟಿದ್ದಾರಪ್ಪ, ನಾನೇ ಕೋಲಾರದ ಕಡೆಗೆ ಹೋಗಲಿ, ಅಲ್ಲಿ ಏನಾದರೂ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ನನಗೆಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೋ ಅದೇ ಜಿಲ್ಲೆಯಲ್ಲಿ ಇರಬೇಕಾಗತ್ತೆ, ಇನ್ನು ಮುಂದೆ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ನಾನು ಅಲ್ಲೇ ವಾಸ ಮಾಡ್ತೀನಿ, ಮನೆ ಮಾಡ್ತೀನಿ, ಪ್ರಚಾರ ಮಾಡ್ತೀನಿ, ಕೋಲಾರಕ್ಕೂ ನನಗೂ ಯಾವುದೇ ಲೆಕ್ಕ ಇನ್ನೂ ಬಾಕಿ ಉಳ್ಕೊಂಡಿಲ್ಲ ಅಂತ ಕಡ್ಡಿ ತುಂಡು ಮಾಡಿ ಕುರ್ಚಿ ಎಚ್ಚರಿಕೆ ಸಂದೇಶಕ್ಕೂ ಕೂಡ ಡೋಂಟ್ ಕೇರ್, ಮೊನ್ನೆನೇ ಮಂತ್ರಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದವರು ಮುನಿಯಪ್ಪನವರು, ಮಾತು ಹೇಳಿರ್ತಾರೆ ಸಿಟ್ಟಲ್ಲಿ. ಆದರೆ ಈಗ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ಮೇಲೂ ಸೆಡ್ಡು ಹೊಡೆದಿದ್ದಾರೆ, ಆ ಜಿಲ್ಲೆಗೆ ಹೋಗೋಲ್ಲ ಅಂತ ಹೇಳುವ ಮೂಲಕ. ಸೊ ಇದು ಮಹತ್ವ ಪಡ್ಕೊಳ್ತಾ ಇದೆ. ಕೋಲಾರದ ರಿಸಲ್ಟ್
ಈ ಕ್ಷಣವೇ ಅಂತಿಮ ಆಯ್ತಾ ಅನ್ನೋ ಮಟ್ಟಿಗೆ ಮುನಿಯಪ್ಪನವರು ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ನೋಡ್ತಾ ಇರಿ ಏನಾಗುತ್ತೆ ಅಂತ. ಮೊನ್ನೆ ಹೇಳಿದರು ಅವರು ಟಿಕೆಟ್ ಅನೌನ್ಸ್ಗೂ ಮುನ್ನ ತಮಗೆ ಟಿಕೆಟ್ ತಪ್ಪತ್ತೆ ಅಂತ ಗೊತ್ತಾದಾಗ ಕೋಲಾರ ಕಳ್ಕೊಳ್ಬೇಕಾಗತ್ತೆ, ಯಾರಿಗೆ ಕೊಟ್ಟರು ಕಳ್ಕೊಳ್ಬೇಕಾಗತ್ತೆ ಅಂತ. ಈಗ ಅದಕ್ಕೆ ಪೂರಕವಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಕೈಗೆ ಮೊದಲ ಶಾಕ್. ಸೊ ಯಾರು ತಲೆದಂಡ ಮಾಡ್ತಾರೆ ಈಗ? ಮುನಿಯಪ್ಪನವ್ರು ತಲೆದಂಡ ಮಾಡ್ತಾರಾ, ಸುಧಾಕರ್ ಅವ್ರು ತಲೆದಂಡ ಮಾಡ್ತಾರಾ, ಅಥವಾ ಉಸ್ತುವಾರಿ ಭೈರತಿ ಸುರೇಶ್ ಅವ್ರು ತಲೆದಂಡ ಮಾಡ್ತಾರಾ? ಯಾರದ್ದೋ ಒಬ್ಬರದ್ದು ಪಟ್ಟು ಹಿಡಿದು ಸಿದ್ದರಾಮಯ್ಯನವ್ರು ನಾಳೆ ಆ ಸೋಲಿನ ಸೋಲ ಆದರೆ ಈಗಿರುವಂಥ ವಾತಾವರಣದಲ್ಲಿ ಮುನಿಯಪ್ಪನವ್ರ ಕಾನ್ಫಿಡೆನ್ಸ್ ಪ್ರಕಾರ ಮಾತಾಡೋಕೆ ಹೋದರೆ ಅಕಸ್ಮಾತಲ್ಲಿ ಹೆಚ್ಚು ಕಡಿಮೆ ಆದರೆ ಮುನಿಯಪ್ಪನವ್ರು ತಲೆದಂಡಕ್ಕೆ ಪಟ್ಟು ಹಿಡಿಯಬಹುದು. ಸೊ ಯಾರೋ ಒಬ್ಬರು ದೊಡ್ಡವರ ತಲೆದಂಡ ಅಂತೂ ಫಿಕ್ಸ್ ಆಗ್ತಿದೆ. ಮತ್ತದು ನಾಳೆ ಸಿ ಎಂ ಕುರ್ಚಿಯನ್ನೇ ಶೇಕ್ ಮಾಡೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಮುನಿಯಪ್ಪನವ್ರ ಬೆನ್ನಿಗೆ ಈಗ ಡಿ ಕೆ ನಿಂತಿದ್ದಾರೆ. ಆ ದಲಿತ ಸಿ ಎಂ ಕೂಗು ಡಿ ಕೆ ಶಿವಕುಮಾರ್ ಹಾದಿಗೇನು ಅಡೆತಡಿಯಾಗಿತ್ತಲ್ಲ. ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಕೊಡಬೇಕು, ನಾವು ಸೀನಿಯರ್ಸ್ ಇದ್ದೀವಿ ಅದರಲ್ಲೂ ದಲಿತ ಸಿ ಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ಗೆ ಸೆಡ್ಡು ಹೊಡೆದು ಮೂರು ನಾಲ್ಕು ಡಿ ಸಿ ಎಂ ಡಿಮ್ಯಾಂಡನ್ನು ಇಟ್ಟು ಏನು ಜಟಾಪಟಿ ಶುರುವಾಗಿತ್ತು. ಆ ಜಟಾಪಟಿಗೆ ಸಂಬಂಧಪಟ್ಟಂತೆ ಮುನಿಯಪ್ಪನವರು ಡಿ ಕೆಗೆ ದೊಡ್ಡ ಅಸ್ತ್ರ ಆಗ್ತಾರೆ. ಮುನಿಯಪ್ಪನವರು ಹೆಜ್ಜೆ ಹಿಂದಿಟ್ಟು ಬಿಟ್ಟರೆ ಸಿದ್ದು ಕ್ಯಾಂಪ್ನ ಜೊತೆ ಗುರುತಿಸ್ಕೊಂಡಿದ್ದಂಥ ಇತ್ತೀಚೆಗೆ ಓಡಾಡ್ತಿದ್ದಂಥ ಮುನಿಯಪ್ಪನವರು ಡಿ ಕೆ ಬೆನ್ನಿಗೆ ನಿಂತು ಬಿಟ್ಟರೆ ದಲಿತ ಸಿ ಎಂ ಕೂಗಿಗೆ ಬಲ ಇಲ್ಲದಂತಾಗತ್ತೆ. ಬರೀ ಕೋಲಾರ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಮಾಡಿಸಿರುವಂಥ ರಕ್ಷಾರಾಮಯ್ಯಗೆ ಶಿವಶಂಕರ್ ರೆಡ್ಡಿ ವಿರೋಧ ಇದೆ. ಅಲ್ಲಿ ಸಿದ್ದರಾಮಯ್ಯ ಕ್ಯಾಂಪ್ನ ಈಶ್ವರ್ ಖಂಡ್ರೆ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಿರೋದು ಅಲ್ಲೊಂದು ವಿರೋಧ ಇದೆ. ಸೊ ಯಾರ್ಯಾರು ಸಿದ್ದು ಬಣದಲ್ಲೇ ಗುರುತಿಸ್ಕೊಂಡಿದ್ರೋ ಅವರ ಕುರ್ಚಿಗೆ ಸಂಬಂಧಪಟ್ಟಂತೆ, ಸಿ ಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಬಲವಾಗಿದ್ರೋ ಅಸ್ತ್ರವಾಗಿದ್ರೋ ಈಗ ಅವರೆಲ್ಲ ಒಂದೋ ದೂರ ಸರಿಯುವ ಇಲ್ಲ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡುವಂಥ ಸನ್ನಿವೇಶ ಎದುರಾಗಲಿದೆಯಾ? ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಪಕ್ಕ ಆಗೋದಕ್ಕೆ ಇದು ಕೂಡ ಅನುಕೂಲ ಮಾಡಿಕೊಡಬಹುದು. ಸೊ ಗಮನ ಸೆಳಿತಾ ಇದೆ ಎಲೆಕ್ಷನ್ ಹೊತ್ತಲ್ಲಿ ಈ ಮಹತ್ವದ ಬೆಳವಣಿಗೆ ಮಾಹಿತಿ. ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.